ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಇವತ್ತು ಸ್ಕಿನ್ ಕೇರ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಜಸ್ಟ್ ಈಗ ಸ್ನಾನ ಮುಗಿಸ್ಕೊಂಡು ಬಂದೆ. ಕೆಲವೊಂದಿಷ್ಟು ಮಂದಿ ನನಗೆ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು. ಇದು ನ್ಯಾಚುರಲ್ ಗ್ಲೋ ಸ್ಕಿನ್ ನಂದು. ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ನಂದು ಬಿಫೋರ್ ವಿಡಿಯೋ ನೋಡ್ತಾ ಇರ್ಬೋದು ನೀವು, ನೋಡಿ ಅದು ಗೊತ್ತಾಗುತ್ತೆ, ಕ್ಲಾರಿಟಿ ಗೊತ್ತಾಗುತ್ತೆ. ಇವಾಗಿನ ವಿಡಿಯೋ ನೋಡಿ ಕ್ಲಾರಿಟಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಸ್ಕಿನ್ನನ್ನು ವೈಟ್ ಆಗಲಿಕ್ಕೆ ಮತ್ತು ಗ್ಲೋ ಆಗಲಿಕ್ಕೆ, ನ್ಯಾಚುರಲ್ ಗ್ಲೋ ಆಗಲಿಕ್ಕೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಮತ್ತು ಫಸ್ಟ್ ಟೈಮ್ ನನ್ನ ಚಾನಲನ್ನ ಯಾರು ವಿಸಿಟ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ನನ್ನ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಪ್ರೋ ವೈಟ್ ಸಿರಮನ್ನು ತೊಗೊಂಡಿದ್ದೀನಿ, ಫೇಸ್ ಸಿರಮನ್ನು. ನಾನು ಡೈಲಿ ಇದೇ ಥರ ನಾನು ರುಟೀನ್ ಇಟ್ಕೊಂಡಿರೋದು. ಇದರದ್ದು ವಿಡಿಯೋ ಬೇಕಂತ ಹಾಕಿದ್ದೀನಿ, ಕಂಪ್ಲೀಟ್ ವಿಡಿಯೋನ ನೀವು ನೋಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ, ವಾಚ್ ಮಾಡ್ಬೋದು. ಸಿರಮ್ ಯೂಸ್ ಮಾಡೋದ್ರಿಂದ ರಿಂಕಲ್ಸ್ ಆಗೋಲ್ಲ ಸ್ಕಿನ್ ಮೇಲೆ, ಮತ್ತು ಕಣ್ಣಿನ ಸುತ್ತ. ಮತ್ತೇನಪ್ಪ ಅಂತಂದರೆ ಸ್ಕಿನ್ ಕ್ಲಿಯರ್ ಆಗಿರುತ್ತೆ. ಟೂ ಟೈಮ್ ಯೂಸ್ ಮಾಡಬೇಕು ಇದನ್ನು, ಬೆಳಗ್ಗೆ ಮತ್ತು ಸಾಯಂಕಾಲ. ಸ್ಕಿನ್ ವೈಟ್ ಆಗಲಿಕ್ಕೆ ಹೇಳಿ ಮೇಡಮ್ ಸಜೆಷನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಇದು ನೋಡಿ ನನ್ನ ಸ್ಕಿನ್ ರುಟೀನು. 4 ಡ್ರಾಪು ಸಿರಮನ್ನು ಹಾಕಿ ಅಪ್ಲೈ ಮಾಡಿದ್ಮೇಲೆ ನಾನು, ಮತ್ತು ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್, ಕಂಪ್ಲೀಟಾಗಿ ಆಯಿಲಿ ಸ್ಕಿನ್ನು. ಹಾಗಾಗಿ ನಾನು 2 ಟೈಪ್ ಆಫ್ ನಾನು ಫೇಸ್ ವಾಶನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ನಿಮ್ಮ ಕುಟುಕುಲ ಮೋದಿ ಕೇರ್ದು ನಿಮ್ಮ ಕುಟುಕುಲ ಫೇಸ್ ವಾಶು, ಅದು ಡೈಲಿ ಯೂಸ್ ಮಾಡ್ತೀನಿ. ಮತ್ತು ಇನ್ನೊಂದು ಗೋಗ್ಲೋ ಫೇಸ್ ವಾಶು, ಅದನ್ನೇ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇವಾಗ ನನ್ನ ಸ್ಕಿನ್ ರುಟೀನ್ ಡೈಲಿ ನಾನು ಯೂಸ್ ಮಾಡೋದು, ಇದು ಶ್ಲೋಕಾದಲ್ಲಿ ಹೈಡ್ರೇಟಿಂಗ್ ಪಪಾಯ ನರಿಸ್ನೆಸ್ ಮಾಯಿಶ್ಚರೈಸರ್ ಕ್ರೀಮು. ಮತ್ತು ಇದೇನಪ್ಪ ಅಂತಂದರೆ ಆಲ್ ಸ್ಕಿನ್ನಿಗೂ ಮ್ಯಾಚ್ ಆಗುತ್ತೆ. ಇದನ್ನು ಯೂಸ್ ಮಾಡ್ತಾ ಇದ್ದೆ ನಾನು ಒಂದು 6 ಮಂತ್ ಆಯಿತು. ನೋಡಿ, ಜಾಸ್ತಿ ಇಲ್ಲ, ಕ್ವಾಂಟಿಟಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಷ್ಟು ಕ್ರೀಮನ್ನು ನಾವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಸ್ಕಿನ್ನು ವೈಟ್ ಆಗೋದ್ರ ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಕ್ಲಾರಿಟಿ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಮತ್ತು ಆಟೋಮೆಟಿಕ್ ಏನಾಗುತ್ತೆ ಅಂತಂದರೆ ಡ್ರೈ ಆಗುತ್ತೆ. ನಾನು ಸ್ಕಿನ್ನಿಗೆ ಏನು ಅಪ್ಲೈ ಮಾಡ್ತೀನಿ, ಹಾಗೆ ಹೇರ್ಗಾಯಿತು ಮತ್ತು ನೆಕ್ಕಿಗಾಯಿತು ಅಪ್ಲೈ ಮಾಡ್ತೀನಿ. ಸ್ಕಿನ್ ಒಂಟಾಯ್ತಿರುತ್ತೆ, ಹಾಗಾಗಿ ಇಲ್ಲಿ ನೋಡ್ಬೋದು ನನಗೆ ಯಾವುದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೂ ಇಲ್ಲ ನೋಡ್ಬೋದು. ಇಲ್ಲಿ ನನಗೆ ಬಂಗ್ ಕಿಲಿ ಇತ್ತು, ಅದು ಹೋಗಿದೆ. ಮತ್ತು ಇದು ಭಾಳ ಡಲ್ ಆಗಿತ್ತು, ಏನು ಅರುಳಿ ಸುತ್ತ, ಅದು ಕ್ಲಿಯರ್ ಆಗಿದೆ. ಮತ್ತು ಕಣ್ಣು ಕೆಳಗೆ ಕಪ್ಪಾಗಿತ್ತು, ಅದು ಸಹಿತ ಹೋಗಿದೆ ನೋಡ್ಬೋದು. ನಾನು ಲಾಂಗ್ ಟೈಮ್ ಯೂಸ್ ಮಾಡ್ಕೋತ ಬಂದಿರೋದ್ರಿಂದ ಇಷ್ಟು ನನಗೆ ಕಂಪ್ಲೀಟಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ಹ್ಯಾಂಡ್ ಮತ್ತು ಲೆಗ್ಗಿಗೆ ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡಿ. ಸ್ಕಿನ್ ನೋಡಿ ಎಷ್ಟು ಕ್ಲಾರಿಟಿ ಇದೆ. ಹೊಳೆ ಇನ್ನೇನಪ್ಪ ಅಂದರೆ ಸ್ಕಿನ್ ಗ್ಲೋನೆಸ್ ನಿಮಗೆ ಗೊತ್ತಾಗ್ತಿರ್ಬೋದು, ನ್ಯಾಚುರಲ್ ಗ್ಲೋ. ನಾನು ಇನ್ನೂ ಯಾವುದು ಕ್ರೀಮ್ ಯೂಸ್ ಮಾಡಿಲ್ಲ, ಇಷ್ಟು ಕ್ಲಾರಿಟಿ ಇದೆ ನೋಡಿ. ಇಷ್ಟು ನಾನು ಅಪ್ಲೈ ಹೊರಗಡೆ ಹೊಂಟ್ರೂ ಇದೇ ಯೂಸ್ ಮಾಡ್ತೀನಿ, ಮತ್ತು ಮನೆಯಲ್ಲಿದ್ರೂ ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನನ್ನ ಸ್ಕಿನ್ಗೆ. ನಿಮ್ಮದು ಡ್ರೈ ಅಥವಾ ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಫೇಸ್ ವಾಶು ಮತ್ತು ಕ್ರೀಮನ್ನು ಚೇಂಜ್ ಮಾಡ್ಬೋದು. ಬಟ್ ಇದನ್ನು ಫಸ್ಟ್ ಒಂದ್ಸಲ ಯೂಸ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಇದು ಯಾಕಪ್ಪ ಅಂತಂದರೆ ಡ್ರೈ ನಾರ್ಮಲ್ ಯಾವುದು ಆಯಿಲಿ ಅಂತ ಏನಿಲ್ಲ, ನಿಮ್ಮ ಸ್ಟೈಲ್ ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗೋ ಥರ ಇದು ಕ್ರೀಮ್ ಇದೆ. ಆಲ್ಮೋಸ್ಟ್ ಅಲ್ಲಿ ಕೇಳಿರ್ಬೇಕು ನೀವು, ಎಲ್ಲ ಪಾರ್ಲರಲ್ಲಿ ಕೇಳಿರಬೇಕು. ಪಪ್ಪಾಯದ್ದು ಹೇರ್ ಅಂದರೆ ಸಾರಿ ಫೇಸ್ ಸ್ಕ್ರಬ್ಬಿಂಗ್ ಮಾಡ್ತಾರೆ, ಅದೇ ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ. ಅದಕ್ಕೋಸ್ಕರ ಇದರೊಳಗೆ ಆಲ್ರೆಡಿ ಕಂಟೆಂಟ್ ಇರೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಜೆಂಟ್ಸ್ ಅಥವಾ ಲೇಡೀಸ್ ಇಬ್ಬರೂ ಯೂಸ್ ಮಾಡ್ಬೋದು, ಆಲ್ಮೋಸ್ಟ್ ಆಲ್ ಅವರ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಕ್ರೀಮನ್ನು ಎಲ್ಲರೂ ಯೂಸ್ ಮಾಡಿ,
ಮತ್ತು ಇದನ್ನು ಪೇಸ್ಗೆ ಅಷ್ಟ ಯೂಸ್ ಮಾಡಬೇಕಾ ಅಂತ ನೀವು ಕ್ವಶನ್ ಮಾಡಿದ್ರೆ ಪೇಸ್ಗೆ ಕೈಗೆ ಕೂಡ ಯೂಸ್ ಮಾಡ್ಬೋದು, ಹ್ಯಾಂಡ್ಗೆ ಮತ್ತು ಪೇಸ್ಗೆ ಎರಡಕ್ಕೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಪ್ರಾಡಕ್ಟನ್ನು ಕಂಪ್ಲೀಟಾಗಿ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯೂಸ್ ಮಾಡೋದು ಯಾವ ರೀತಿ. ಇದು ನೋಡಿ ಡೈಲಿ ಯೂಸ್ ಮಾಡೋದಂತ ನಿಮ್ಮ ಕುಟುಂಬ ಫೇಸ್ ವಾಶ್. ಮತ್ತು ನಾನು ವೀಕ್ಲಿ 3 times 2 times ಇದನ್ನು ಅರ್ಬನ್ ಕಲರ್ ಗೋ ಗ್ಲೋ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 2 times ಸಿರಮನ್ನು ಯೂಸ್ ಮಾಡ್ತೀನಿ 2 times. ಡೈಲಿ 1 time ಇದನ್ನು ಪಪ್ಪಾಯ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಯೂಸ್ ಮಾಡ್ತೀನಿ. ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸ್ಕಿನ್ ಬಗ್ಗೆ ತೋರಿಸಿ, ಸ್ಕಿನ್ ವೈಟ್ ಆಗಲಿಕ್ಕೆ ಏನು ಸಜೆಷನ್ ಕೊಡಿ ಅಂತ. ಮೇಡಮ್ ನೀವು ಕಂಟಿನ್ಯೂ ಆಗಿ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಒಳ್ಳೆ ನ್ಯಾಚುರಲಿ ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಟ್ರಸ್ಟ್ ಇಟ್ಟು ಯೂಸ್ ಮಾಡಿ ಒಂದು ಸಿರಮ್ ಪೇಸ್ ಸಿರಮನ್ನು ಮತ್ತು ಒಂದು ಪಪ್ಪಾಯ ಕ್ರೀಮನ್ನು ಮತ್ತು ಇದು ಕ್ಲಿನ್ಜರ್ 3-in-1 ಕ್ಲಿನ್ಜರ್ ಇದು ಅರ್ಬನ್ ಕ್ಲರ್ ಗೋ ಗ್ಲೋ ಹೈಡ್ರೇಟ್ ಮಾಡುತ್ತೆ. ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ಬೋದು ಇದನ್ನು, ಎಲ್ಲರೂ ಯೂಸ್ ಮಾಡ್ಬೋದು. ವೀಕ್ಲಿ 3 times ಯೂಸ್ ಮಾಡ್ತೀನಿ ನಾನು. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಮತ್ತು ನಂದು ಮೇಲ್ ಅಡ್ರೆಸ್ ಹಾಕಿರ್ತೀನಿ, ಮೇಲ್ಗೆ ನೀವು ಕಮೆಂಟ್ ಮಾಡಿದರೆ ನಾನು ನಂಬರ್ ಕೊಡ್ತೀನಿ, ನೀವು ಮಾಡ್ಬೋದು. ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲೇ ಸಿಗ್ಬೋದು ನನ್ನ ನಂಬರು, ಬಟ್ ನಾನು ಯಾವ ವೀಡಿಯೋಗೆ ಹಾಕಿದ್ದೀನಿ ಗೊತ್ತಿಲ್ಲ, ನೋಡಬೇಕು. ನೀವು ಕಾಲ್ ಮಾಡಿದರೆ ಅಥವಾ ನನಗೆ ಮೆಸೇಜ್ ಮಾಡಿದರೆ ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಏನಂತ. ಮತ್ತು ನಿಮ್ ಡಿಪೆಂಡ್ ಅಪಾನು ನಿಮ್ಮ ಸ್ಕಿನ್ ನೋಡಿಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಆಲ್ ಡ್ರೈ ಸ್ಕಿನ್ಗೆ ಬೇರೆ ಇರ್ತೈತಿ, ಕಾಂಬಿನೇಷನ್ ಸ್ಕಿನ್ಗೆ ಬೇರೆ ಇರ್ತೈತಿ, ಆಯಿಲಿ ಸ್ಕಿನ್ಗೆ ಬೇರೆ ಇರ್ತೈತಿ. ಈಗ ನಾನು ಸಜೆಷನ್ ಮಾಡೋದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಇದು ಪಪ್ಪಾಯ ಕ್ರೀಮು ಹೈಡ್ರೇಟರ್ ಹೈಡ್ರೇಟಿಂಗ್ ಪಪ್ಪಾಯ ಮಾಯಿಶ್ಚರೈಸಿಂಗ್ ಕ್ರೀಮು ಯೂಸ್ ಮಾಡ್ಬೋದು, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನ್ಯಾಚುರಲ್ಲಾಗಿ ಅಂತಂದರೆ ನೀರು ಜಾಸ್ತಿ ಕುಡಿಯಿರಿ, ನೀರು ಮ್ಯಾಕ್ಸಿಮಮ್ ಏನೂ ಇಲ್ಲ ಅಂತಂದರೆ 4 liters ಆದರೂ, ಒಬ್ಬ ಮನುಷ್ಯನಿಗೆ 5 liters ಬೇಕು, ಬಟ್ ಆದ್ರೂ ಏನಪ್ಪ ಅಂದರೆ 4 liters ಆದರೂ ಅಥವಾ ಮಿನಿಮಮ್ 3 liters ಆದರೂ ನೀರು ಕುಡಿಲೇಬೇಕು. ಆವಾಗ ಸ್ಕಿನ್ ಆಯಿತು ಹೇರ್ ಆಯಿತು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ನ್ಯಾಚುರಲಾಗಿ ಬಯಸೋದಾದರೆ ನ್ಯಾಚುರಲಾಗಿ ಸ್ಕಿನ್ ಇರಬೇಕು, ನಾನು ಯಾವುದೇ ಈ ಥರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಹೋಮ್ ರೆಮಿಡೀಸ್ ಭಾಳ ಸಿಗುತ್ತೆ ಆ ಥರ ಯೂಸ್ ಮಾಡ್ಬೋದು. ನಾನು ಹಸಿಬೇಳೆ ಹಿಟ್ಟಿಂದಷ್ಟೇ ಯೂಸ್ ಮಾಡ್ತೀನಿ, ಅದು ಯಾವಾಗಲೂ ಅಷ್ಟೇ. ಇವಾಗ ಇದನ್ನು ಯೂಸ್ ಮಾಡೋಕೆ ತಿಂದಾಗ ನಾನು ಯೂಸ್ ಮಾಡೋಗ್ಬಿಟ್ಟಿದ್ದೀನಿ. ಮತ್ತು ಹೇರ್ಗೆ ಹೇಳಿ ಅಂತ ಹೇಳಿದಿರಾ, ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ, ಅದು ನನಗೆ ಸಫಿಷಿಯೆಂಟ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ಸ್ಕಿನ್ಗೆ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫು ಜಾಸ್ತಿ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಮಾರ್ಕೆಟಿಂಗ್ ಪ್ರಾಡಕ್ಟು. ಅದು ಚೆನ್ನಾಗಿ ನನ್ನ ರಿಸಲ್ಟ್ ಕೊಡ್ತಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಫಸ್ಟ್ ನನಗೆ ರಿಸಲ್ಟ್ ಬರಬೇಕು, ಆಲ್ಮೋಸ್ಟ್ ಆಲ್ ನಾನು ಎಲ್ಲ ಪ್ರಾಡಕ್ಟನ್ನು ಹಾಗೆ ಮಾಡ್ತೀನಿ. ನನಗೆ ರಿಸಲ್ಟ್ ಬಂದಾದಮೇಲೆ ನಾನು ಬೇರೆದವ್ರಿಗೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ, ನಾನು ಬಂದ ರಿಸಲ್ಟನ್ನು ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ಅದೇ ರೀತಿ ಮಾಡಿರೋದು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮತ್ತೇನು ಇಲ್ಲ, ಮತ್ತು ಹೊಸಬ್ರು ಏನಾದರೂ ನೋಡ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರಾ ಮೇಡಮ್ ಅಂತ ಈ ಮೆಸೇಜನ್ನು ಮಾಡಿದರು. ಮೇಡಮ್ ನಿಮಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತಂದರೆ ನನಗೆ ಮೇಲ್ಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆನಾ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.